ಬೀಸುವ ಸಿಡಿಲಿನಲು ಅಂಜದೆಯೇ ಘರ್ಜಿಸಿದೆ. ಹೆಜ್ಜೆಲೆ ಅಚ್ಚೊತ್ತಿದೆ ಕಟು ಸತ್ಯವು ಧರ್ಮ, ಕಣ್ಬಿಟ್ಟರೆ ಎದುರಾಣಿಯು ಭಸ್ಮವೇ ನರಸಿಂಹ. ಕನ್ನಡ ಚಿತ್ರರಂಗ ಕಂಡಂತಹ ಮಹಾನ್ ಕಲಾವಿದರಾದಂತಹ ಡಾಕ್ಟರ್ ವಿಷ್ಣುವರ್ಧನ್ ಅವರ 68ನೇ ಜನ್ಮದಿನೋತ್ಸವವನ್ನು ಇವತ್ತು ನಮ್ಮ ಕನ್ನಡ ಜಾಗೃತಿ ವೇದಿಕೆ ಕಚೇರಿಯಲ್ಲಿ ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಬಹುಶಃ ಡಾಕ್ಟರ್ ವಿಷ್ಣುವರ್ಧನ್ ಅಣ್ಣನವರು ಇವತ್ತು ಬದುಕಿದ್ದಿದ್ರೆ ಬಹಳ ಖುಷಿಯಾಗ್ತಾ ಇತ್ತು ನಮಗೆ. ಸಮಸ್ತ ಕನ್ನಡ ಬಂಧುಗಳು ಇವತ್ತು ಎಲ್ಲ ಭಾಗದಲ್ಲೂ ಕೂಡ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಅವರು ಬದುಕಿದ್ದಂಥ ಸಂದರ್ಭಗಳಲ್ಲಿ ಅವರ ಒಂದು ಬೆಲೆ ಗೊತ್ತಿರಲಿಲ್ಲ ಜನಕ್ಕೆ, ಕೆಲವರಿಗೆ. ಇವತ್ತು ಇಡೀ ರಾಜ್ಯಾದ್ಯಂತ ಅವರ ಹುಟ್ಟುಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಿದ್ದಾರೆ. ಅವರೆಲ್ರಿಗೂ ಕೂಡ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ನನ್ನ ವೈಯಕ್ತಿಕವಾಗಿ ಎಲ್ರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಭಾಳ ಮುಖ್ಯವಾಗಿ ನನ್ನ ಆರಾಧ್ಯ ದೈವ, ಇವತ್ತು ನಾನು ನಮ್ಮ ಮನೆಗೆ ವಿಷ್ಣುಪ್ರಿಯ ಅಂತೇಳಿ ಹೆಸರಿಟ್ಟು, ಇಡೀ ನಮ್ಮ ಕುಟುಂಬ ವಿಷ್ಣು ಅಭಿಮಾನಿಗಳು, ಅದಕ್ಕೋಸ್ಕರನೇ ವಿಷ್ಣುಪ್ರಿಯ ಅಂತೇಳಿ ನಮ್ಮ ಮನೆಗೆ ನಾಮಕರಣ ಮಾಡಿದ್ದೇವೆ. ಇವತ್ತು ಅವರಿಗೆ ಸರ್ಕಾರ ಕೊಡಬೇಕಾದಂಥ ಗೌರವವನ್ನು ಕೊಟ್ಟಿಲ್ಲ. ಇವತ್ತು 2009ರಲ್ಲಿ ಅವ್ರನ್ನ ನಾವು ಕಳ್ಕೊಂಡ್ವಿ. ಅವರ ಸ್ಮಾರಕವನ್ನು ನಿರ್ಮಾಣ ಮಾಡೋದಕ್ಕೆ ಇದುವರೆಗೂ ಕೂಡ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಅದನ್ನು ನಿರ್ಮಾಣ ಮಾಡೋಕ್ಕಾಗಲಿಲ್ಲ. ಇದೊಂದು ನಿಜವಾಗಲೂ ಕೂಡ ದುಃಖದ ವಿಚಾರವೇ ಸರಿ. ಇದೇ ಕಲಾವಿದ ಬೇರೆ ಭಾಷೆಯಲ್ಲಿ ಏನಾದರೂ ಇದ್ದಿದ್ದರೆ ಅವ್ರಿಗೆ ಏನೆಲ್ಲ ಕೊಡಬೇಕಾಗಿತ್ತು, ಗೌರವ ಸ್ಥಾನಮಾನಗಳು ಎಲ್ಲವೂ ಕೂಡ ಸಿಗ್ತಿತ್ತು. ಆದರೆ ಇವತ್ತು ಕನ್ನಡಿಗರು ಅಂತ ಹೇಳ್ಕೊತೀವಿ, ಕನ್ನಡ ಕಲಾವಿದರು ಅಂತ ಹೇಳ್ಕೊತೀವಿ, ಕನ್ನಡದ ಮೇರು ನಟರು ಅಂತ ಹೇಳಿ ಅವ್ರನ್ನ ನಾವು ಹೇಳ್ತೀವಿ. ಆದರೆ ಅವ್ರಿಗೆ ಸ್ಥಾನಮಾನ ಅಂತ ಬಂದಾಗ ಅವ್ರನ್ನ ಮೂಲೆ ಗುಂಪು ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಗೋಕಾಕ್ ಚಳವಳಿಯಿಂದ ಹಿಡ್ಕೊಂಡು ಮೊನ್ನೆ 2007 ಫೆಬ್ರವರಿ 5ನೇ ತಾರೀಕು ಕಾವೇರಿ ಹೋರಾಟ ಏನು ದೊಡ್ಡ ಮಟ್ಟದಲ್ಲಿ ನಡೀತು, ಅದರ ನೇತೃತ್ವವನ್ನು ವಹಿಸುವವರೆಗೂ ಕೂಡ ಅನೇಕ ಸಾಮಾಜಿಕ ಕಳಕಳಿಯನ್ನು, ಕನ್ನಡ ಪರ ಚಳವಳಿಗಳನ್ನು ಮತ್ತು ಸಾಮಾಜಿಕ ಚಳವಳಿಗಳನ್ನು ಮಾಡ್ಕೊಳ್ತಾ ಬಂದಂಥವರು. ಅವರ ಚಲನಚಿತ್ರಗಳ ಮುಖಾಂತರ ಸಮಾಜದಲ್ಲಿ ಸಾಮರಸ್ಯವನ್ನು, ಸಂಬಂಧಗಳ ಬೆಲೆಗಳನ್ನು, ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂಥ ಗೌರವವನ್ನು ಚಿತ್ರಗಳ ಮೂಲಕ ಹೇಳ್ತಾ ಬಂದರು. ಅಂಥ ಒಬ್ಬ ಮೇರು ಕಲಾವಿದನ ಸ್ಮಾರಕವನ್ನು ಸರ್ಕಾರ ಇದುವರೆಗೂ ಕೂಡ ನಿರ್ಮಾಣ ಮಾಡದೇ ಇರತಕ್ಕಂಥದ್ದು ನಿಜವಾಗಲೂ ಕೂಡ ದುಃಖದ ಸಂಗತಿಯನ್ನೇ ಸರಿ. ಆದಷ್ಟು ಬೇಗ ಅವರ ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು. ಕೋಟಿಗಟ್ಟಲೆ ಅಭಿಮಾನಿಗಳ ಒಂದು ಆಶಯವನ್ನು ಸರ್ಕಾರ ಈಡೇರಿಸಬೇಕು. ಕಳೆದ ಚುನಾವಣೆ ಸಂದರ್ಭದಲ್ಲಿ
ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು ಹೇಳಿಕೆಯನ್ನು ಕೊಟ್ಟಿದ್ದರು. ನಮ್ಮ ಸರ್ಕಾರ ಬಂದ ತಕ್ಷಣ ನಾವು ಸ್ಮಾರಕವನ್ನು ನಿರ್ಮಾಣ ಮಾಡ್ತೇವೆ ಅಂತೇಳಿ ಹೇಳಿದರು. ಆದರೆ ಇದುವರೆಗೂ ಕೂಡ ಅವರು ಆ ಒಂದು ವಿಚಾರದಲ್ಲಿ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಅವ್ರದೇ ಆದಂಥ ವಿಚಾರಗಳಲ್ಲಿ ಅವರಿದ್ದಾರೆ. ಹಾಗಾಗಿ ಆದಷ್ಟು ಬೇಗ ಬೆಂಗಳೂರಲ್ಲೇ ಅಭಿಮಾನ್ ಸ್ಟುಡಿಯೋದಲ್ಲೇ ಇವತ್ತೇನು ಪುಣ್ಯಭೂಮಿ ಅಂತೇಳಿ ನಾವೇನು ಕರಿತಿದ್ದೀವಿ, ಅಂತ್ಯಕ್ರಿಯೆಯನ್ನು ನಡೆಸಿದಂಥ ಜಾಗವನ್ನು, ಡಾಕ್ಟರ್ ವಿಷ್ಣುವರ್ಧನ್ರವರ ಅಂತ್ಯಕ್ರಿಯೆಯನ್ನು ನಡೆಸಿದಂಥ ಅಭಿಮಾನ್ ಸ್ಟುಡಿಯೋ ಜಾಗವನ್ನು ನಾವೆಲ್ಲರೂ ಪುಣ್ಯಭೂಮಿ ಅಂತ ಕರಿತಿದ್ದೀವಿ. ಅದೇ ಜಾಗದಲ್ಲಿ ಅವರ ಸ್ಮಾರಕ ನಿರ್ಮಾಣ ಆಗಬೇಕು. ಇದು ಅಖಂಡ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಾಭಿಮಾನಿಗಳ, ಚಿತ್ರದ ಅಭಿಮಾನಿಗಳ, ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಒಕ್ಕರಳ ಮಾತಾಗಿದೆ. ಅದನ್ನು ಆದಷ್ಟು ಬೇಗ ಸರ್ಕಾರ ನಿರ್ಮಾಣ ಮಾಡಬೇಕು. ಭಾಳ ತುಂಬ ತುಂಬ ಸುಮಾರು 9 ವರ್ಷಗಳೇ ಕಳೆದೋಯಿತು ನಮ್ಮ ನಗಲಿ. ಅದನ್ನು ಆದಷ್ಟು ಬೇಗ ಆ ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು. ಡಾಕ್ಟರ್ ವಿಷ್ಣುವರ್ಧನ್ರವರು ಆರಾಧ್ಯ ದೈವ, ನಮ್ಮೆಲ್ರಿಗೂ ಕೂಡ ಆದರ್ಶ ಪುರುಷ, ಇವತ್ತು ಆದರ್ಶ ಕಲಾವಿದ. ಇವತ್ತು ವೈಯಕ್ತಿಕವಾಗಿ ನಾನು ಹೇಳೋದಾದರೆ, ನಾನು ಇವತ್ತು ಏನೇ ಆಗಿದ್ರು ಕೂಡ ಅದು ಅವರೇ ಕಾರಣ. ಅವರಿಂದನೇ ನಾನು ಇವತ್ತು ಸಮಾಜದಲ್ಲಿ ಗುರುಸ್ಕೊಳ್ಳೋಂಥ ಒಂದು ಸಂದರ್ಭ ಒದಗಿ ಬಂದಿದ್ದು. ಹಾಗಾಗಿ ಅವರನ್ನು ಪ್ರತಿಯೊಬ್ಬ ಮನೆಯಲ್ಲಿ ಕೂಡ, ಇವತ್ತು ಇಡೀ ರಾಜ್ಯದ ಪ್ರತಿಯೊಂದು ಮನೆಯಲ್ಲೂ ಕೂಡ ಅವರನ್ನು ಇಷ್ಟಪಡದೇ ಇರತಕ್ಕಂಥವ್ರು ಯಾರೂ ಇಲ್ಲ. ಪ್ರತಿಯೊಬ್ಬರು ಆ ರೀತಿ ಒಂದು ಮುಗ್ಧ ಮನಸ್ಸಿನ ಮಾನವ, ಸರಳ ಜೀವಿ, ಸಿರಿವಂತ, ಹೃದಯವಂತ. ತಾನು ಅನುಭವಿಸಿದ ಎಷ್ಟೋ ಕಷ್ಟಗಳನ್ನು ಎಲ್ಲೂ ಕೂಡ ಹೇಳ್ಕೊಳ್ಳದೆ ತನಗೆ ಕಷ್ಟ ಕೊಟ್ಟಂಥವ್ರನ್ನ ಪ್ರೀತಿ ಮಾಡೋವಂಥ ಇರ್ತಕ್ಕಂಥ ತನಗೆ ಕಷ್ಟ ಕೊಟ್ಟಂಥವ್ರನ್ನ ಪ್ರೀತಿ ಮಾಡೋವಂಥ ಒಂದು ಹೃದಯವಂತಿಕೆ ಇರತಕ್ಕಂಥ ಹೃದಯವಂತ ಅಂಥ ಕಲಾವಿದ, ನಿಜವಾಗಲೂ ಕೂಡ ದೈವ ಮಾನವ. ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಕೊನೆಯದಾಗಿ ಹೇಳೋದಾದರೆ, ಈ ಕನ್ನಡ ಚಿತ್ರರಂಗಕ್ಕೆ 2 ಕಣ್ಣುಗಳಿದ್ದಾವೆ, 2 ಸಂತರು, ಒಂದು ಡಾಕ್ಟರ್ ರಾಜ್ಕುಮಾರ್, ಒಂದು ಡಾಕ್ಟರ್ ವಿಷ್ಣುವರ್ಧನ್. ಅವರಿಬ್ಬರೂ ಕೂಡ ಬುದ್ಧ ಬಸವ ಇದ್ದಾಗೆ, ಡಾಕ್ಟರ್ ರಾಜ್ಕುಮಾರ್ ಬುದ್ಧ ಇದ್ದಾಗೆ, ಡಾಕ್ಟರ್ ವಿಷ್ಣುವರ್ಧನ್ ಬಸವಣ್ಣ ಇದ್ದಾಗೆ. ಯಾಕಂದರೆ ಇವರಿಬ್ಬರು ಕೂಡ ಅವರದೇ ಆದಂಥ ತತ್ವ ಸಿದ್ಧಾಂತಗಳ ಮೇಲೆ ಚಿತ್ರರಂಗದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿದಂಥವರು. ಅವರ ಸಿನಿಮಾಗಳ ಮುಖಾಂತರ ಇಡೀ ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ಮಾಡಿದಂಥವ್ರು. ಹಾಗಾಗಿ ಅವರನ್ನು ಒಂದು ಬುದ್ಧ ಬಸವ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಂತೇಳಿ ಹೇಳ್ತೀನಿ. ಅದರಲ್ಲಿ ಭಾಳ ಮುಖ್ಯವಾಗಿ ನಾನು ಡಾಕ್ಟರ್ ರಾಜ್ಕುಮಾರ್ನೂ ಇಷ್ಟಪಡ್ತೀನಿ, ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನೂ ಇಷ್ಟಪಡ್ತೀನಿ. ಆದರೆ ವಿಷ್ಣುವರ್ಧನ್ನು ನಮ್ಮ ಜೀವ, ನಮ್ಮ ಉಸಿರು. ಸೊ ಹಾಗಾಗಿ ಅವರ ಒಂದು 68ನೇ ಜನ್ಮದಿನೋತ್ಸವ ಇವತ್ತು. ಅವರು ಚಿರಕಾಲ ಸೂರ್ಯ ಚಂದ್ರ ಆಕಾಶ ನಕ್ಷತ್ರ ಭೂಮಿ ಬಾನು ಈ ನಿಸರ್ಗ ಇರೋವರೆಗೂ ಕೂಡ ಅವರ ಹೆಸರು ಅಜರಾಮರವಾಗಿರ್ತದೆ, ಚಿರಾಯವಾಗಿರ್ತಾರೆ. ಅವರು ಜನರ ಮನಸ್ಸಿನಲ್ಲಿ ಈ ಪ್ರಕೃತಿ ಇರೋವರೆಗೂ ಇರ್ತಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಅಣ್ಣ ನಮ್ಮಣ್ಣ ವಿಷ್ಣು ಅಣ್ಣ ಚಿರಾಯವಾಗಿರ್ತಾರೆ, ಅವರಿಗೆ 68ನೇ ಜನ್ಮದಿನೋತ್ಸವ ಶುಭಾಶಯಗಳನ್ನು ಮೇಲಿರ್ತಕ್ಕಂಥ ಅವರಿಗೆ ನಾನು ಕೋರ್ತೇನೆ. ನಮಸ್ಕಾರ. ಕನ್ನಡ ಜಾಗೃತಿ ವೇದಿಕೆಯ ವತಿಯಿಂದ ಏನು ಅಭಿನಯ ಭಾರ್ಗವ ಸಾಹಸಿಂಹ ಮರೆಯದ ಮಾಣಿಕ್ಯ ಕರುನಾಡ ಕರುಣಾಮಯಿ ನಮ್ಮೆಲ್ಲರ ಆರಾಧ್ಯ ದೈವ, ನಮ್ಮ ನೆಚ್ಚಿನ ನಾಯಕರಾದಂತಹ ನಾಯಕ ನಟರಾದಂತಹ ಸಾಹಸಿಂಹ ವಿಷ್ಣುವರ್ಧನ್ ಅವರ 68ನೇ ಹುಟ್ಟುಹಬ್ಬದ ಅಂಗವಾಗಿ ಈ ದಿನ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಂಜುನಾಥ್ ದೇವಣ್ಣ ಅವರು, ಸರಳ ಸಜ್ಜನಿಕೆಯ ವ್ಯಕ್ತಿಯಾದಂತಹ ವಿಷ್ಣುವರ್ಧನ್ ಅವರ ಒಂದು ಹುಟ್ಟುಹಬ್ಬವನ್ನು ನಮ್ಮ ಕೇಂದ್ರ ಕಚೇರಿಯಲ್ಲಿ ಸರಳವಾಗಿ ಈ ದಿನ ಆಚರಿಸಿದ್ದೇವೆ. ಏನಿವತ್ತು ವಿಷ್ಣುವರ್ಧನ್ ಅವರ ಒಂದು ಅವರ ನಡತೆಗಳು, ಇವತ್ತು ನಮ್ಮ ದೇಶಿಶವರನ್ನು ನಾವು ಪ್ರೀತಿಸಬೇಕಂತ ಹೇಳಿದಂಥ ನಮ್ಮ ವಿಷ್ಣುದಾದ ಅವರ ಒಂದು ಹೇಳಿಕೆಗಳನ್ನು ಇಟ್ಕೊಂಡು ಅವರ ನಡತೆಯನ್ನು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಅವರ ನಡತೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ವಿಷ್ಣು ಅವರದಾದ ಅವರನ್ನ ಯಾವ ರೀತಿ ನಾವು ನೋಡಿದ್ವಿ, ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ದೇವಣ್ಣವರ ಒಂದು ನಡತೆಯಲ್ಲಿ ಅವರ ಮನಸ್ಸಿನಲ್ಲಿ ನಾವು ವಿಷ್ಣುದಾದವನ್ನು ಕಾಣ್ತಾ ಆ ವಿಷ್ಣುವರ್ಧನ್ ಅವರಿಗೆ 68ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಬಯಸುತ್ತಾ, ಇವತ್ತು ನಮ್ಮ ಕೇಂದ್ರ ಕಚೇರಿಯಲ್ಲಿ ಅಣ್ಣವರ ಹುಟ್ಟುಹಬ್ಬನ ಇಷ್ಟೊಂದು ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ ಇವತ್ತು ಮಾಡಿದ್ದೀವಿ. ಈಗಾಗಲೇ ಹೇಳಿಬಿಟ್ಟಿದ್ದಾರೆ, ಅಣ್ಣವ್ರ ಬಗ್ಗೆ ಮಾತಾಡಬೇಕಂದ್ರೆ ತುಂಬಾ ಶೆಕೆ ಆಗ್ತದೆ. ಯಾಕಂದರೆ ಅವ್ರನ್ನ ಕಳ್ಕೊಂಡಿದ್ದೀವಿ ಅನ್ನೋ ಭ್ರಮೆಯಲ್ಲಿ ನಮಗಿನ್ನೂ ಬಂದಿಲ್ಲ. ಅವ್ರು ಯಾವಾಗಲೂ ಅವ್ರ ಪಾತ್ರಗಳ ಮೂಲಕ ನಮ್ಮನ್ನು ಯಾವಾಗಲೂ ಮತ್ತು ನಮ್ಮ ಕನ್ನಡ ಚಲನಚಿತ್ರನ ರಂಜಿಸ್ತಾ ಇರ್ತಾರೆ. ಅವ್ರನ್ನ ಯಾವಾಗಲೂ ಮಾಡ್ತಾಯಿದ್ದೀವಿ.
ವಿ ಲವ್ ಯು ಬಾಸ್.